ನೀವು ಬೆಂಗಳೂರಿನಲ್ಲಿ ಗುಂಡಿಗಳ ದರ್ಬಾರ್ ಇರೋದು ಇಂದು ನಿನ್ನೆಯ ಕಥೆಯಲ್ಲ. ಕಳೆದ ಹಲವು ದಿನಗಳಿಂದ ಗುಂಡಿಗಳು ಇದೆ, ಇದನ್ನ ಸರಿಪಡಿಸಿ ಅಂತ ಹೇಳ್ತಾನೆ ಬಂದಿದ್ದಾರೆ ಸಾರ್ವಜನಿಕರು. ಆದರೆ ಏನಾಗಿದೆ, ರಾಜಧಾನಿ ಬೆಂಗಳೂರಿನಲ್ಲಿ ಗುಂಡಿಗಳದ್ದೇ ದರ್ಬಾರ್ ಮುಂದುವರೆದಿದೆ. ಯಾವ ದಾರಿಯಲ್ಲಿ ಸಾಗಿದ್ರೂ ಕೂಡ ಗುಂಡಿ ಗಂಡಾಂತರ ತಪ್ಪಿದ್ದಲ್ಲ. ಸಿಲಿಕಾನ್ ಸಿಟಿಯ ಪ್ರತಿಷ್ಠಿತ ರಸ್ತೆಯಲ್ಲೇ ರಸ್ತೆ ಕುಸಿತವಾಗಿದೆ. ಇದೇ ದಾರಿಯಲ್ಲಿ ಓಡಾಡ್ತಾರೆ ಶಾಸಕರು ಹಾಗೂ ಸಚಿವರು. ಅಧಿಕಾರಿಗಳು ಕೂಡ ಸಂಚರಿಸುವಂತಹ ರಸ್ತೆಯಲ್ಲೇ ಮಹಾ ಎಡವಟ್ಟಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಗುಂಡಿಗಳ ದರ್ಬಾರ್ ಇನ್ನೂ ಮುಂದುವರಿತಾ ಇದೆ. ವಿಧಾನಸೌಧದಿಂದ ಕಬನ್ ಪಾರ್ಕ್ಗೆ ಸಂಪರ್ಕಿಸುವಂತಹ ರಸ್ತೆ ಕುಸಿತವಾಗಿದೆ. ರಸ್ತೆ ಕುಸಿತವಾದರೂ ಕೂಡ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸ್ತಾ ಇಲ್ಲ. ರಸ್ತೆ ಕುಸಿತವಾಗಿ 6 ತಿಂಗಳಾದರೂ ಕ್ಯಾರೆ ಎನ್ನದ ಬಿಬಿಎಂಪಿ ಅಧಿಕಾರಿಗಳು ನಮಗೂ ಈ ರಸ್ತೆಗೂ ಸಂಬಂಧವೇ ಇಲ್ಲ ಅನ್ನುವಂತೆ ಅಲ್ಲೇ ಫ್ರೀಡಂ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಓಡಾಡ್ತಿದ್ದಾರೆ. ಈ ಬಗ್ಗೆ ದೂರು ಕೊಟ್ಟರು ಕೂಡ ಯಾವೊಬ್ಬ ಅಧಿಕಾರಿಗಳು ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ವಿಧಾನಸೌಧದಿಂದ ಕಬ್ಬನ್ ಪಾರ್ಕ್ಗೆ ಸಂಪರ್ಕಿಸುವಂತಹ ರಸ್ತೆ ಇದು. ಈ ರಸ್ತೆ ಕುಸಿತವಾಗಿದೆ. ರಸ್ತೆ ಕುಸಿತವಾದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಿಲ್ಲ. ಅದೇ ರಸ್ತೆಯಲ್ಲಿ ದಿನನಿತ್ಯ ಓಡಾಡ್ತಾರೆ. ಆದರೂ ಕೂಡ ಈ ರಸ್ತೆಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಗಮನ ಹರಿಸ್ತಾ ಇಲ್ಲ. ಇದೇ ರಸ್ತೆಯಲ್ಲಿ ಅವರು ದಿನ ಓಡಾಡ್ತಾರೆ. ಶಾಸಕರು ಸಚಿವರು ವಿಧಾನಸೌಧಕ್ಕೆ ಸಂಪರ್ಕಿಸುವಂತಹ ಕಬ್ಬನ್ ಪಾರ್ಕ್ ರಸ್ತೆ ಇದು. ಕಬ್ಬನ್ ಪಾರ್ಕ್ ರಸ್ತೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ದಿನನಿತ್ಯ ಓಡಾಡ್ತಾರೆ. ಇದೇ ರಸ್ತೆಯಲ್ಲಿ ಶಾಸಕರು ಸಚಿವರು ವಿಧಾನಸೌಧಕ್ಕೂ ಆಗಮಿಸುತ್ತಾರೆ. ಆದರೂ ಕೂಡ ಈ ಮಟ್ಟಕ್ಕೆ ಈ ರಸ್ತೆ ಕುಸಿತವಾಗಿದೆ. ಆದರೂ ಯಾವೊಬ್ಬ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ. ಸರಿ ಮಾಡೋಣ ಅನ್ನುವಂತಹ ಯಾವುದೇ ತೀರ್ಮಾನಕ್ಕೂ ಕೂಡ ಬಂದಿಲ್ಲ. ತೀರ್ಮಾನಕ್ಕೆ ಬರೋದಿರಲಿ, ಏನಾಗಿದೆ ಅನ್ನೋದನ್ನು ಗಮನಿಸೋದಕ್ಕೂ ಅವರು ರೆಡಿ ಇಲ್ಲ ಅನ್ನುವಂಥದ್ದು ದುರಂತ. ಇದೇ ರೀತಿ ಬೆಂಗಳೂರಿನ ಹಲವು ರಸ್ತೆಗಳ ಪರಿಸ್ಥಿತಿ ಇದೆ. ಆದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಪ್ರಮುಖವಾದಂತಹ ರಸ್ತೆ ಇದು. ವಿಧಾನಸೌಧಕ್ಕೆ ಸಂಪರ್ಕಿಸುವಂತಹ ಕಬ್ಬನ್ ಪಾರ್ಕ್ ರಸ್ತೆ ಈ ಮಟ್ಟಿಗೆ ಕುಸಿತವಾಗಿದೆ. ಆದರೂ ಯಾವ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಇನ್ನು ಈ ಕುರಿತು ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಶಿಧರ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡೋಣ ಬನ್ನಿ. ಸಾಕು, ಇಡೀ ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಸಾಕಷ್ಟು ಪ್ರಸಿದ್ಧಿಯಾದಂಥ ಪಾರ್ಕ್ಗಳಲ್ಲಿ ಕಬ್ಬನ್ ಪಾರ್ಕು ಸಾಕಷ್ಟು ಪ್ರಸಿದ್ಧಿಯಾಗಿದೆ. ಅಂಥ ಪಾರ್ಕ್ನಲ್ಲಿ ಪ್ರಮುಖ ಎಂಟ್ರೆನ್ಸ್ನಲ್ಲಿ ಇವತ್ತು ರಸ್ತೆ ಗುಂಡಿ ಬಿದ್ದಿದೆ. ಆ ರಸ್ತೆ ಗುಂಡಿ ಯಾವ ಜಾಗದಲ್ಲಿ ಬಿದ್ದಿದೆ, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಅದು ಯಾವ ಜಾಗದಲ್ಲಿ ಅಂತ, ಇಲ್ಲಿ ಕಬ್ಬನ್ ಪಾರ್ಕ್ಗೆ ಏನು ಈ ಕಡೆ ಒಂದು ಕಡೆ ಎಂಟ್ರೆನ್ಸ್ ಇದೆ ಏನಂತಂದರೆ ವಿಧಾನಸೌಧದಿಂದ ಬರೋವಂಥವರು ಏನು ಶಿವಾಜಿನಗರ ಆ ಕಡೆಯಿಂದ ಅಂಬೇಡ್ಕರ್ ರಸ್ತೆಯಿಂದ ಬಂದಂಥವ್ರು ಮತ್ತು ಹೈಕೋರ್ಟಿಂದ ಒಳಗಡೆ ಅಂತ ಬಂದಂಥವ್ರು ಇಲ್ಲೇ ನೇರವಾಗಿ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಎಂಟ್ರಿ ಮತ್ತು ಎಕ್ಸಿಟ್ ಎರಡೂ ಕೂಡ ಇದೆ. ಈ ಜಾಗದಲ್ಲಿ ಸುಮಾರು ಕಳೆದ ಒಂದು 5-6 ತಿಂಗಳಿಂದ ಇಲ್ಲಿ ಒಂದು ರಸ್ತೆ ಗುಂಡಿ ದೊಡ್ಡದು ಬಿದ್ದು ಕುಸಿದು ಬಿದ್ದಿದೆ. ಆದರೆ ಇದನ್ನು ಮುಚ್ಚುವಂಥ ಕೆಲಸ ಯಾರೂ ಕೂಡ ಮಾಡಿಲ್ಲ. ಯಾಕೆಂತಂದರೆ ಇಲ್ಲೇ ಒಂದು ಎಷ್ಟು ಮಟ್ಟಕ್ಕೆ ಇಲ್ಲಿ ನಿರ್ಲಕ್ಷ್ಯ ಇದ್ದಾರೆ ಅಂದರೆ ಪಿ ಡಬ್ಲ್ಯೂ ಅಧಿಕಾರಿಗಳು ಇಲ್ಲಿ ಓಡಾಡ್ತಾರೆ, ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಓಡಾಡ್ತಾರೆ. ಇಡೀ ಬೆಂಗಳೂರಿನಲ್ಲದೆ ಇಡೀ ನಮ್ಮ ರಾಜ್ಯದ ಎಲ್ಲ ಶಾಸಕರು ಸಚಿವರು ಒಂದಲ್ಲ ಒಂದು ದಿವಸ ಈ ರಸ್ತೆಯಲ್ಲಿ ಸಂಚಾರವನ್ನು ಕೂಡ ಮಾಡ್ತಾರೆ. ಅಷ್ಟೇ ಯಾಕೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಕೂಡ ಇದೇ ರಸ್ತೆಯಲ್ಲಿ ಕೂಡ ಸಂಚಾರ ಮಾಡ್ತಾರೆ. ಇಷ್ಟು ಜನ ಎಲ್ಲ ಕೂಡ ಗಣ್ಯಾತಿ ಗಣ್ಯರು ಕೂಡ ಸಂಚಾರ ಮಾಡುವಂಥ ರಸ್ತೆ ಕುಸಿದು ಬಿದ್ದಿದ್ರು ಕೂಡ ಇದನ್ನು ಸರಿಪಡಿಸುವಂಥ ಕೆಲಸ ಕೂಡ ಇದು ಮಾಡಿಲ್ಲ, ಯಾರು ಕೂಡ ಸಂಬಂಧಪಟ್ಟಂಥವರು ಮಾಡ್ತಿಲ್ಲ. ಇನ್ನು ಬೆಂಗಳೂರಿನಲ್ಲೂ ಕೂಡ ಪ್ರತಿನಿತ್ಯ ಕೂಡ ರಸ್ತೆ ಗುಂಡಿದೆ ಸಾಕಷ್ಟು ಸದ್ದಿ. ರಸ್ತೆ ಗುಂಡಿಗಳನ್ನು ಮುಚ್ಚಿ ಮುಚ್ಚಿ ಅಂತ ಹೇಳ್ಬಿಟ್ಟು ಹೈಕೋರ್ಟು ಪದೇ ಪದೇ ಚೈಮಾರಿ ಆಗ್ತಾ ಇರುತ್ತೆ. BBMP ಕೂಡ BBMP ಅವರಂತೂ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಬಿಡಿ, ಕಾಮನ್ನು ಹೈಕೋರ್ಟ್ ಅವ್ರು ಚೀಮಾರಿ ಆಗ್ತಿರ್ತಾರೆ, ನಾವು ರಸ್ತೆ ಗುಂಡಿಯನ್ನು ಒಂದು ಕಡೆಯಿಂದ ಮುಚ್ಕೊಂಡು ಹೋಗ್ತಾರೆ, ನಾವು ಮತ್ತೊಂದು ಕಡೆ ಮಳೆ ಬಂದಾಗ ಕಿತ್ತೋಗ್ತಾ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇವತ್ತು ತೋಟಗಾರಿಕೆ ಇಲಾಖೆಯವರು ಕೂಡ ಈ ರೀತಿಯಾಗಿ ನಿರ್ಲಕ್ಷ್ಯ ಮಾಡ್ತಿರೋದ್ರಿಂದ ಇಡೀ ವಿಶ್ವದ ಬೇರೆ ದೇಶದ ಜನ ಕೂಡ ಇವತ್ತು ಬೆಂಗಳೂರಿನ ಬಗ್ಗೆ ರಸ್ತೆ ಗುಂಡಿಯ ಬಗ್ಗೆ ಆಟ ಆಡ್ಕೊಳ್ಳುವಂಥ ಮಾತಿನಲ್ಲಿ ವ್ಯಂಗ್ಯವಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಸಂಬಂಧಪಟ್ಟಂಥ ತೋಟಗಾರಿಕಾ ಇಲಾಖೆ ಮತ್ತು BBMP ಅವರು ಆದಷ್ಟು ಬೇಗ ರಸ್ತೆ ಏನು ಕುಸಿದು ಬಿದ್ದಿದೆ ಅದನ್ನು ಸರಿಪಡಿಸಬೇಕು ಅನ್ನೋದು PowerTV ಆಗ್ರಹ ಆಗಿದೆ. ಕ್ಯಾಮ್ರಾಮ್ಯಾನ್ ಶರತ್ ಜೊತೆ ಮಲ್ಲಂಡಳ್ಳಿ ಶಶಿಧರ್, PowerTV ಬೆಂಗಳೂರು. ಫ್ರೀಡಂ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.